Hello students, ivattu yen artha madkona basics of accounting. Ee basics of accounting lo ivattu concept enappa andre accounting for everyone ante helu. Accounting for everyone. Yar bekadru accounting kalibodu. Say obba science student kalibodu, obba arts students kalibodu, obba first year PUC ge athwa 11th standard ge serirthakkantha kalibodu. Yar bekadru kalibodu. ಸೊ ಅದನ್ನೇ ಅಕೌಂಟಿಂಗ್ ಫಾರ್ ಎವ್ರಿ ಒನ್ ಅಂತ ಹೇಳಿ ಇದರಲ್ಲಿ ಒಂದು ಮೂರ್ ನಾಲ್ಕು ಪಾರ್ಟ್ ಮಾಡಿದ್ದೀನಿ. ಓಕೆನಾ? ಸೊ ಆ ಮೂರ್ ನಾಲ್ಕು ಪಾರ್ಟ್ ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ಅಕೌಂಟಿಂಗ್ ಅಂದ್ರೆ ಏನು? ವಾಟ್ ಈಸ್ ಅಕೌಂಟಿಂಗ್? ಸೇ ಅಕೌಂಟಿಂಗ್ ಈಸ್ ನಥಿಂಗ್ ಬಟ್ ಏನು, ಎ ಸೆಟ್ ಆಫ್ ವರ್ಕ್ಸ್ ಇನ್ವಾಲ್ವಿಂಗ್ ಎ ಸೆಟ್ ಆಫ್ ವರ್ಕ್ಸ್ ಇನ್ವಾಲ್ವಿಂಗ್ ಐಡೆಂಟಿಫೈಂಗ್ ಮೆಷರಿಂಗ್ recording, classifying, summarizing, analyzing, interpreting and communicating the results of business activities and financial position of a business. ಈಗ ಅಕೌಂಟಿಂಗ್ ಪ್ರತಿಯೊಬ್ಬರಿಗೂ ಬೇಕು. ಇಂಡಿವಿಜುವಲ್ ಬೇಕು, ಒಬ್ಬ ಮನುಷ್ಯನಿಗೆ ಬೇಕು, ಒಂದು ಬಿಸ್ನೆಸ್ ಬೇಕು, ಸೊ ಒಂದು ಇನ್ಸ್ಟಿಟ್ಯೂಷನ್ ಬೇಕು. ಅಕೌಂಟಿಂಗ್ ಪ್ರತಿಯೊಬ್ಬರಿಗೂ ಬೇಕು. ಹಾಗಾದ್ರೆ ಯಾಕೆ ಅಕೌಂಟಿಂಗ್ ಮಾಡಬೇಕು, ಯಾವ ಉದ್ದೇಶಕ್ಕೋಸ್ಕರ ಅಕೌಂಟಿಂಗ್ ಮಾಡಬೇಕು, ಈ ಮೀನಿಂಗ್ ನಾನು ಆಮೇಲಿಂದ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕೆ ಅಕೌಂಟಿಂಗ್ ಬೇಕು? ಫಸ್ಟ್ ಅಕೌಂಟಿಂಗ್ ಮಾಡೋದಕ್ಕೆ ಒಂದು ಉದ್ದೇಶ ಇರ್ಬೇಕಲ್ವಾ? ದೇರ್ ಶುಡ್ ಬಿ ಸಮ್ ಪರ್ಪಸ್. ಯಾವ್ದೋ ಒಂದು ಪರ್ಪಸ್ ಬೇಕು, ಒಂದು ನೀಡ್ ಇರಬೇಕು, ಅವಶ್ಯಕತೆ ಇರಬೇಕು, ಹೌದಾ? ಹಾಗಾದ್ರೆ ವಾಟ್ ಆರ್ ದಿ ಪರ್ಪಸ್ ಆರ್ ನೀಡ್ ಆಫ್ ಅಕೌಂಟಿಂಗ್? ಮೆಮರಿ ಸ್ಟೋರ್ ಅಂತ ಹೇಳ್ತೀನಿ. ನೀವು ಒಂದು ಬಿಸ್ನೆಸ್ ಮಾಡ್ತಾ ಇದೀಯಾ ಚಂದನ, ಬಿಸ್ನೆಸ್ ಮಾಡ್ತಾ ಇದೀಯಾ, ನಿನ್ನ ಹತ್ರ ಬರೀ 10 ಜನ ಕಸ್ಟಮರ್ಸ್ ಇದ್ದಾರೆ ಅಂತ ಇಟ್ಕೋ. ಅಥವಾ ನೀನು ಒಂದು ಇಬ್ಬರ ಹತ್ರ ಮಾತ್ರ ಯಾವ್ದಾದ್ರು ವಸ್ತುಗಳನ್ನ ಪರ್ಚೇಸ್ ಮಾಡ್ತಾ ಇದೀಯಾ, ಆ ಇಬ್ಬರ ಹತ್ರ ಪರ್ಚೇಸ್ ಮಾಡಿರೋ ವಸ್ತುಗಳನ್ನ ಒಂದು 10 ಜನಕ್ಕೆ ಮಾರ್ತಾ ಇದೀಯಾ ಅಂತ ಇಟ್ಕೋ. ಆವಾಗ ನಿನಗೆ ಅಕೌಂಟಿಂಗ್ ಅವಶ್ಯಕತೆ ಬರುತ್ತಾ? ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಬ್ರು ಸೆಲ್ಲರ್ಸ್ ಅಂದ್ರೆ ನಾವು ಪರ್ಚೇಸ್ ಮಾಡುವಂತ ಸಪ್ಲೈಯರ್ಸ್ ಇಬ್ಬರ ಹೆಸರು ಈಸಿಯಾಗಿ ಜ್ಞಾಪಕ ಇಟ್ಕೊಳ್ಬಹುದು. 10 ಜನಕ್ಕೆ ಏನ್ ಮಾರ್ತೀವಿ ಅದು ಕೂಡ ಈಸಿಯಾಗಿ ಜ್ಞಾಪಕದಲ್ಲಿ ಇಟ್ಕೊಳ್ಬಹುದು, ಹೌದಾ? ಅವಾಗ ಅಕೌಂಟಿಂಗ್ ಅವಶ್ಯಕತೆ ಬರೋದಿಲ್ಲ. ನಾನು ಎ ಮತ್ತೆ ಬಿ ಹತ್ರ ಪರ್ಚೇಸ್ ಮಾಡಿದ್ರೆ ಎ ಹತ್ರ ಎಷ್ಟು ಪರ್ಚೇಸ್ ಮಾಡಿದ್ದೆ ಗೂಡ್ಸ್ ಅನ್ನ, ಅವ್ರು ನಾನು ಎಷ್ಟು ಕೊಡ್ಬೇಕು, ಎಷ್ಟು ಕೊಟ್ಟಿದ್ದೀನಿ, ಇನ್ ಎಷ್ಟು ಬ್ಯಾಲೆನ್ಸ್ ಇದೆ ಅನ್ನೋದು ಈಸಿಯಾಗಿ ಮೆಮೊರಿನಲ್ಲಿ ನಮ್ಮ ಮೆಮೊರಿನಲ್ಲಿ ಇಟ್ಕೊಳ್ಬಹುದು. ಅದೇ ತರ ಒಂದ್ 10 ಜನಕ್ಕೆ ಮಾರಿದೀವಿ ಅಂತ ಇಟ್ಕೊಳ್ಳಿ, 10 ಜನಕ್ಕೆ ಒಂದ್ 10 ಜನಕ್ಕೆ ಕ್ಯಾಶ್ ಅಲ್ಲಿ ಮಾರಿದೀವಿ, ಒಂದ್ 10 ಜನಕ್ಕೆ ಕ್ರೆಡಿಟ್ ಅಲ್ಲಿ ಮಾರಿದೀವಿ, ಸಾಲಕ್ಕೆ ಮಾರಿದೀವಿ. ಆ ಸಾಲಕ್ಕೆ ಮಾರಿರ್ತಕ್ಕಂಥವ್ರಿಗೆ ಎಷ್ಟು ಮಾರಿದೀವಿ, ಎಷ್ಟು ದುಡ್ಡು ಕೊಟ್ಟಿದ್ದಾನೆ, ಇನ್ ಎಷ್ಟು ನಮಗ್ ಕೊಡ್ಬೇಕು ಅನ್ನೋದು ಈಸಿಯಾಗಿ ಮೆಮೊರಿನಲ್ಲಿ ಇಟ್ಕೊಳ್ಬಹುದು. ಆದ್ರೆ ಇವಾಗ ಏನೋ ಮಾಡರ್ನ್ ಬಿಸ್ನೆಸ್ ನಲ್ಲಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಏನಾಗ್ತಾ ಇದೆ, ಆಕ್ಟಿವಿಟೀಸ್ ಏನಾಗ್ತಾ ಇದೆ, ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಸೊ ಹ್ಯೂಮನ್ ಮೆಮೊರಿ, ಮನುಷ್ಯನ ಒಂದು ಜ್ಞಾಪಕ ಶಕ್ತಿ ಅದೇನಾಗಿದೆ, ಲಿಮಿಟೆಡ್ ಆಗಿದೆ, ಹೌದಾ? ಸೊ ಹಾಗಾದ್ರೆ ಎಲ್ಲಾ ಟ್ರಾನ್ಸಾಕ್ಷನ್ಸ್ ನಾವು ಜ್ಞಾಪಕದಲ್ಲಿ ಇಟ್ಕೊಳಕ್ ಆಗೋದಿಲ್ಲ. ಈಗ ಒಂದೇ ದಿನಕ್ಕೆ ಒಂದು 100 ಟ್ರಾನ್ಸಾಕ್ಷನ್ ಆಯ್ತು, ಒಂದು 100 ವ್ಯಾಪಾರದ ಚಟುವಟಿಕೆಗಳಾಯ್ತು, ಆ 100 ವ್ಯಾಪಾರದ ಟ್ರಾನ್ಸಾಕ್ಷನ್ಸ್ ಜ್ಞಾಪಕದಲ್ಲಿ ಇಟ್ಕೊಳಕ್ ಆಗುತ್ತಾ? ಆಗೋದಿಲ್ಲ. ಹಾಗಾದ್ರೆ ನಮ್ಗೆ ಅಕೌಂಟಿಂಗ್ ಏನಪ್ಪ ಹೆಲ್ಪ್ ಮಾಡುತ್ತೆ ಅಂದ್ರೆ, ಅಕೌಂಟಿಂಗ್ ವಿಲ್ ಹೆಲ್ಪ್ ಅಸ್ ಇನ್ ಐಡೆಂಟಿಫೈಯಿಂಗ್ ಮೆಷರಿಂಗ್ ರೆಕಾರ್ಡಿಂಗ್ ಆಲ್ ದ ಬಿಸ್ನೆಸ್ ಆಕ್ಟಿವಿಟೀಸ್ ಆರ್ ಆಲ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಆ ಎಲ್ಲಾ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಒಂದ್ ಚಿಕ್ಕ ಬುಕ್ ಅಲ್ಲಿ ಏನ್ ಮಾಡ್ತೀವಿ, ನಾವು ಬರ್ಕೊಳ್ತೀವಿ. ಯಾರ ಹತ್ರ ಎಷ್ಟು ಪರ್ಚೇಸ್ ಮಾಡಿದ್ದೆ, ಯಾರಿಗೆ ಎಷ್ಟು ಗೂಡ್ಸ್ ಅನ್ನ ನಾನು ಸೇಲ್ ಮಾಡಿದೀನಿ, ಯಾರಿಗೆ ಎಷ್ಟು ದುಡ್ಡು ಕೊಟ್ಟಿದ್ದೀನಿ, ಯಾರು ಎಷ್ಟು ದುಡ್ಡು ನಮಗೆ ಕೊಟ್ಟಿದ್ದಾರೆ, ನಾನು ಎಷ್ಟು ರಿಸೀವ್ ಮಾಡಿದೀನಿ, ಎಷ್ಟು ಪೇಮೆಂಟ್ ಮಾಡಿದೀನಿ, ಎಷ್ಟು ಪರ್ಚೇಸ್ ಮಾಡಿದೀನಿ, ಎಷ್ಟು ಸೇಲ್ ಮಾಡಿದೀನಿ, ಎಲ್ಲ ಏನ್ ಮಾಡಬಹುದು, ನಮ್ ರೆಕಾರ್ಡ್ ಮಾಡಬಹುದು. ಈ ರೆಕಾರ್ಡ್ ಮಾಡೋದ್ರಿಂದ ನಮಗೆ ಯಾವಾಗ ಬೇಕು ಆವಾಗ ನಮ್ಮ ರೆಫರೆನ್ಸ್ಗೆ ಈಸಿಯಾಗಿ ಚೆಕ್ ಮಾಡ್ಕೊಳ್ಬಹುದು. ಇದು ಮೆಮರಿ ಸ್ಟೋರ್ ಅಂತ ಹೇಳ್ತೀವಿ. ಇದು ದಿಸ್ ಈಸ್ ದ ಮೇನ್ ಪರ್ಪಸ್ ವೈ ಅಕೌಂಟಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ದ ಪರ್ಪಸ್ ವೈ ವಿ ನೀಡ್ ಟು ಮೇಂಟೈನ್ ದ ಅಕೌಂಟಿಂಗ್.
ಟು ಮೇಂಟೈನ್ ದ ಪ್ರಾಪರ್ ರೆಕಾರ್ಡ್. ನೀವು ಒಂದು ಪ್ರಾಪರ್ ರೆಕಾರ್ಡ್ ಮಾಡಿಕೊಂಡ್ರೆ, ಒಂದು ಕಡೆ ಬರ್ದು ಇಟ್ಕೊಂಡಿದ್ರೆ ನಿಮಗೆ ಫ್ಯೂಚರ್ ಅಲ್ಲಿ ಹೆಲ್ಪ್ ಆಗುತ್ತೆ, ಆ ತಕ್ಷಣಕ್ಕೂ ಹೆಲ್ಪ್ ಆಗುತ್ತೆ, ಫ್ಯೂಚರ್ಗೂ ಹೆಲ್ಪ್ ಆಗುತ್ತೆ. ಹೌದಾ? ಏನೇನ್ ಬಿಸ್ನೆಸ್ ಮಾಡಿದೀನಿ, ಎಷ್ಟು ಬಂದಿದೆ ಲಾಭ, ಎಷ್ಟು ಬಂದಿದೆ ನಷ್ಟ, ಏನ್ ಬಂದಿದೆ ನೋಡಿ. ಟು ಅಸರ್ಟೈನ್ ಪ್ರಾಫಿಟ್ಸ್ ಆರ್ ಲಾಸಸ್ ಆಫ್ ದ ಬಿಸ್ನೆಸ್ ಅಂತ ಹೇಳಿದ್ದೀನಿ. ಅಂದ್ರೆ ಅಕೌಂಟಿಂಗ್ ಮಾಡೋದ್ರಿಂದ ಎಷ್ಟು ಲಾಭ ಬಂದಿದೆ, ಎಷ್ಟು ನಷ್ಟ ಬಂದಿದೆ ಅನ್ನೋದನ್ನು ಕೂಡ ಬಿಸ್ನೆಸ್ ನಲ್ಲಿ ಆಗಿರ್ತಕ್ಕಂತ ಎಲ್ಲ ಲಾಭ ನಷ್ಟಗಳನ್ನ ನಾವು ಈಸಿಯಾಗಿ ಕಂಡುಹಿಡಿಯಬಹುದಾಗಿದೆ ಅಕೌಂಟಿಂಗ್ ಇಂದ. ಟು ಅಸರ್ಟೈನ್ ಪೊಸಿಷನ್ ಆಫ್ ದ ಬಿಸ್ನೆಸ್. ಪೊಸಿಷನ್ ಅಂದ್ರೆ ಏನು? ಫೈನಾನ್ಶಿಯಲ್ ಪೊಸಿಷನ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಹತ್ರ ಎಷ್ಟು ಅಸೆಟ್ಸ್ ಇದೆ, ಎಷ್ಟು ಲಯಬಿಲಿಟೀಸ್ ಇದೆ, ಎಷ್ಟು ಪ್ರಾಪರ್ಟೀಸ್ ಇದೆ, ಯಾರಿಗೆ ನಾವು ಎಷ್ಟು ದುಡ್ಡನ್ನು ಕೊಡಬೇಕಾಗಿದೆ, ಇಷ್ಟನ್ನು ಕೂಡ ನಾವು ಈಸಿಯಾಗಿ ಅಕೌಂಟಿಂಗ್ ನಲ್ಲಿ ಏನ್ ಮಾಡಬಹುದು, ರೆಕಾರ್ಡ್ ಮಾಡಬಹುದು. ಅದು ನಮ್ಗೆ ಈಸಿಯಾಗಿ ಲೆಕ್ಕ ಸಿಗುತ್ತೆ. ಹಾಗೆ ಟು ನೋ ರೆವಿನ್ಯೂ ಅಂಡ್ ಎಕ್ಸ್ಪೆನ್ಸಸ್. ರೆವಿನ್ಯೂ ಅಂದ್ರೆ ಏನು? ಯಾವ್ದಾದ್ರೂ ಒಂದು ವಸ್ತುವನ್ನ ಮಾರಿದಾಗ ನಿಮಗೆ ಬರ್ತಕ್ಕಂತ ಆ ಅಮೌಂಟ್ ಏನಿದೆ, ಸೇಲ್ಸ್ ಅಮೌಂಟ್ ಏನಿದೆ, ಅದನ್ನೇ ನಾವೇನಂತ ಹೇಳ್ತೀವಿ, ರೆವಿನ್ಯೂ ಅಂತ ಹೇಳ್ತೀವಿ. ಈಗ ಯಾವ್ದಾದ್ರೂ ಒಂದು ವಸ್ತುವನ್ನ ಮಾರಬೇಕು ಅಂತ ಹೇಳಿದ್ರೆ ಆ ವಸ್ತುಗೆ ನೀನು ಪರ್ಚೇಸ್ ಮಾಡಿರ್ಬೇಕಲ್ವಾ? ಆ ವಸ್ತುವನ್ನ ಏನಾಗಿರ್ಬೇಕು? ಪರ್ಚೇಸ್ ಮಾಡಿರ್ಬೇಕು. ಆ ಪರ್ಚೇಸ್ ಮಾಡಿರೋದನ್ನ ನಾನು ಕಾಸ್ಟ್ ಅಂತ ಹೇಳ್ತೀನಿ. ಅಂದ್ರೆ ಕಾಸ್ಟ್ ಈಸ್ ನಥಿಂಗ್ ಬಟ್ ಎಕ್ಸ್ಪೆನ್ಸಸ್. ಈಗ ನಾನು ಈ ಪೆನ್ ಅನ್ನ 10 ರೂಪಾಯಿಗೆ ಪರ್ಚೇಸ್ ಮಾಡಿದ್ರೆ, ನಾನು 15 ರೂಪಾಯಿಗೆ ಮಾರಿದ್ರೆ, ಆ ಮಾರಿರ್ತಕ್ಕಂತ 15 ರೂಪಾಯಿನ ರೆವಿನ್ಯೂ ಅಂತ ಹೇಳ್ತೀನಿ. ಇದೇ ಪೆನ್ ಅನ್ನ ಪರ್ಚೇಸ್ ಮಾಡಿದ್ರೆ ಫ್ಯಾಕ್ಟರಿಯಿಂದ 10 ರೂಪಾಯಿ ಬಂದಿದ್ರೆ ನಾನು ಅದನ್ನ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀನಿ. ಸೊ ಈಗ ನಾನು ಮಾರಿರ್ತಕ್ಕಂಥದ್ದು 15 ರೂಪಾಯಿಗೆ, ಪರ್ಚೇಸ್ ಮಾಡಿರ್ತಕ್ಕಂಥದ್ದು 10 ರೂಪಾಯಿ, ಅಲ್ಲಿಗೆ ನನಗೆ 10 ರೂಪಾಯಿ ಲಾಭ ಬಂತು ಅಂತ ತೋರಿಸ್ತೀನಿ. ಇದರಿಂದ ನನಗೆ 5 ರೂಪಾಯಿ ಲಾಭ ಬಂದಿದೆ ಅಂತ ಹೇಳ್ಬೋದು. ಸೊ ಇದು ಟು ನೋ ರೆವಿನ್ಯೂ ಅಂಡ್ ಎಕ್ಸ್ಪೆನ್ಸಸ್. ಟು ಫೆಸಿಲಿಟೇಟ್ ಲೀಗಲ್ ರಿಕ್ವೈರ್ಮೆಂಟ್ ಅಂತ ಹೇಳ್ತೀನಿ. ಲೀಗಲ್ ರಿಕ್ವೈರ್ಮೆಂಟ್ ಅಂದ್ರೆ ಏನು? ಕಾನೂನಿಗೆ ಬೇಕಾಗಿರ್ತಕ್ಕಂತಹ ಒಂದು ಅವಶ್ಯಕವಾಗಿರ್ತಕ್ಕಂತ ರೆಕಾರ್ಡ್ ಆಗಿ ಅಕೌಂಟಿಂಗ್ ಬರುತ್ತೆ. ಹೆಂಗೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್, ನೀವು ಇನ್ಕಮ್ ನಿಮಗೆ ಬರ್ತಾ ಇದ್ರೆ, ಹೌದಾ, ನಿಮಗೆ ಗವರ್ಮೆಂಟ್ ಏನ್ ಹೇಳುತ್ತೆ, ನೋಡಪ್ಪ ನಿನ್ನ ಇನ್ಕಮ್ ಜಾಸ್ತಿ ಇದೆ, ನೀನು ಇನ್ಕಮ್ ಮೇಲೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳುತ್ತೆ. ಆ ಇನ್ಕಮ್ ಬಂದಿರೋದು ಹೆಂಗ್ ಗೊತ್ತಾಗುತ್ತೆ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಗೊತ್ತಾಗುತ್ತೆ. ಹಾಗಾದ್ರೆ ಇಟ್ ಈಸ್ ಒನ್ ಆಫ್ ದ ಲೀಗಲ್ ರಿಕ್ವೈರ್ಮೆಂಟ್. ಅಕೌಂಟಿಂಗ್ ಇಸ್ ಎ ಒನ್ ಆಫ್ ದ ಲೀಗಲ್ ರಿಕ್ವೈರ್ಮೆಂಟ್, ವೇರ್ ವೆನ್ ಯು ವಾಂಟ್ ಟು ಪೇ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ವೆಲ್ತ್ ಟ್ಯಾಕ್ಸ್ ಆಗಿರ್ಬೋದು, GST ಆಗಿರ್ಬೋದು, ಎಕ್ಸೈಸ್ ಡ್ಯೂಟಿ, ಕಸ್ಟಮ್ಸ್ ಡ್ಯೂಟಿ, ವ್ಯಾಟ್ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್, ಇವೆಲ್ಲ ಕೂಡ ನಾವು ಸೇಲ್ಸ್ ಟ್ಯಾಕ್ಸ್, ಇವನ್ನೆಲ್ಲ ಕಟ್ಟಬೇಕಾದ್ರೆ ನಮಗೆ ಅಕೌಂಟಿಂಗ್ ತುಂಬಾ ಹೆಲ್ಪ್ ಮಾಡುತ್ತೆ. ಟು ಮಿನಿಮೈಸ್ ಡಿಸ್ಪ್ಯೂಟ್ಸ್. ನೋಡಿ, ದಿಸ್ ಈಸ್ ಒನ್ ಆಫ್ ದ ತುಂಬಾ ಇಂಪಾರ್ಟೆಂಟ್ ನೀಡ್. ಯಾಕೆಂದ್ರೆ ಅಕೌಂಟಿಂಗ್ ಯಾಕೆ ಬೇಕು ಅಂತಂದ್ರೆ ಡಿಸ್ಪ್ಯೂಟ್ಸ್ ಇಲ್ದಂಗೆ ಮಾಡುತ್ತೆ. ಈಗ ನಾವು ಎಲ್ಲ ಮೆಮೊರಿನಲ್ಲೇ ಇಟ್ಕೊಂಡಿದ್ರೆ ಕೆಲವು ಮರ್ತೋಗುವಂತ ಚಾನ್ಸಸ್ ಬರುತ್ತೆ, ಹೌದಾ? ಆವಾಗ ಮರ್ತೋಗ್ಬಿಟ್ಟಾಗ ಏನಾಗುತ್ತೆ, ಪ್ರಾಫಿಟ್ಸ್ ಕಡಿಮೆ ಬರಬಹುದು ಅಥವಾ ಜಾಸ್ತಿ ಆದರೂ ಬರಬಹುದು. ಸೊ ಕಡಿಮೆ ಜಾಸ್ತಿ ಅಥವಾ ಅಕೌಂಟಿಂಗ್ ಅನ್ನ ಸರಿಯಾಗಿ ಮೇಂಟೈನ್ ಮಾಡದೇ ಇರೋದ್ರಿಂದ ನಮಗೆ ಏನಾಗುತ್ತೆ, ಡಿಸ್ಪ್ಯೂಟ್ಸ್ ಆಗ್ತಕ್ಕಂತ ಚಾನ್ಸಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್, ನಾನು ಯಾರ ಹತ್ರನೋ ಮಿಸ್ಟರ್ ರಾಮನ್ ಹತ್ರ ಪರ್ಚೇಸ್ ಮಾಡಿದ್ದೀನಿ ಒಂದು 50,000 ರೂಪಾಯಿ ವಸ್ತುಗಳನ್ನ, ಅದೇ ತರ ಲಕ್ಷ್ಮಣ ಹತ್ರ ಪರ್ಚೇಸ್ ಮಾಡಿದ್ದೀನಿ, ಸೀತಾ ಹತ್ರ ಪರ್ಚೇಸ್ ಮಾಡಿದ್ದೀನಿ, ಚಂದನ ಹತ್ರ ಪರ್ಚೇಸ್ ಮಾಡಿದ್ದೀನಿ, ಎಲ್ಲಾರ ಹತ್ರ ಪರ್ಚೇಸ್ ಮಾಡಿದ್ದೀನಿ, ಎಲ್ರಿಗೂ ಒಂದು ಅಸಸ್ ದುಡ್ಡು ಕೊಟ್ಟಿದ್ದೀನಿ, ಆದ್ರೆ ಕೊಟ್ಟಿರೋ ದುಡ್ಡನ್ನ ಮರ್ತೋಗ್ಬಿಟ್ಟಿದ್ದೀನಿ ನಾನು ಎಂಟ್ರಿ ಮಾಡೋದ್ರಲ್ಲಿ. ಚಂದನ ಹೇಳ್ತಾಳೆ, ಸರ್ 50,000 ರೂಪಾಯಿ ತಗೊಂಡಿದ್ರಿ ಗೂಡ್ಸ್ ಪರ್ಚೇಸ್ ಮಾಡಿದ್ರಿ ನೀವು, ಆದ್ರೆ ಬರೀ 10,000 ಕೊಟ್ಟಿದ್ರಿ, ಇನ್ನು 40,000 ಕೊಡಬೇಕು ಅಂತ ಹೇಳ್ತೀರಾ? ನಾನೇ ಹೇಳ್ತೀನಿ, ಇಲ್ಲ ಇಲ್ಲ ನಾನು 20,000 ಕೊಟ್ಟಿದ್ದೀನಿ, ಕೊಡಬೇಕಾಗಿರೋದು 30,000. ಡಿಸ್ಪ್ಯೂಟ್ ಸ್ಟಾರ್ಟ್ ಆಯ್ತಲ್ಲಿಂದ. ಸೊ ಅದೇ ಪ್ರಾಪರ್ ರೆಕಾರ್ಡಿಂಗ್ ಅಕೌಂಟಿಂಗ್ ಇದ್ದಿದ್ರೆ ಈ ಡಿಸ್ಪ್ಯೂಟ್ಸ್ ಬರ್ತಕ್ಕಂತ ಯಾವುದೇ ಸಾಧ್ಯತೆಗಳು ಇರ್ತಾ ಇರಲಿಲ್ಲ. ಹೌದಾ? ನೋಡಮ್ಮ ಪರ್ಚೇಸ್ ಮಾಡಿದ್ದೀನ, ತಗೋ 10,000 ರೂಪಾಯಿ ಕೊಟ್ಟಿದ್ದೀನಿ, 20,000 ಕೊಟ್ಟಿದ್ದೀನಿ, ಒಂದು ಸೈನ್ ಹಾಕು, ಹೌದಾ, ಅಥವಾ ಒಂದ್ ಚೆಕ್ ಅಲ್ಲಿ ಕೊಟ್ಟಿದ್ದೀನಿ, ನೋಡು ಚೆಕ್ ಅಲ್ಲಿ ಕೊಟ್ಟಿದ್ದೀನಿ ಅಂತ ತೋರಿಸಬಹುದು. ಇದೆಲ್ಲ ಏನ್ ಮಾಡುತ್ತೆ ಅಕೌಂಟಿಂಗ್, ಇಟ್ ಮಿನಿಮೈಸಸ್ ದ ಡಿಸ್ಪ್ಯೂಟ್ಸ್. ಹಾಗಾದ್ರೆ ನಮ್ಗೆ ಅಕೌಂಟಿಂಗ್ ಯಾಕೆ ನಾವು ಕಲಿಬೇಕು ಅನ್ನೋದು ಗೊತ್ತಾಯ್ತು.
ಹೌದಾ? ಸೊ ಈ ಎಲ್ಲ ಉದ್ದೇಶಗಳಿಗೋಸ್ಕರ ನಾವು ಅಕೌಂಟಿಂಗ್ ಅನ್ನ ಖಂಡಿತ ನಾವು ಏನ್ ಮಾಡಬೇಕು, ಮೇಂಟೈನ್ ಮಾಡಲೇಬೇಕು, ರೆಕಾರ್ಡ್ ಮಾಡಲೇಬೇಕು. ಅದಕ್ಕೆ ನಾವು ಯಾವುದೇ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅನ್ನ ರೆಕಾರ್ಡ್ ಮಾಡಬೇಕಾದ್ರೆ ಫಸ್ಟ್ ಏನ್ ಮಾಡ್ತೀವಿ, ಇಟ್ ಈಸ್ ಎ ಸೆಟ್ ಆಫ್ ವರ್ಕ್ ಅಂತ ಹೇಳ್ತೀವಿ. ಅಕೌಂಟಿಂಗ್ ಇಸ್ ಎ ಸೆಟ್ ಆಫ್ ವರ್ಕ್ ವಿಚ್ ಇನ್ವಾಲ್ವಿಂಗ್ ಐಡೆಂಟಿಫೈ ಮಾಡ್ತೀವಿ. ಏನ್ ಐಡೆಂಟಿಫೈ ಮಾಡ್ತೀವಿ? ವಾಟ್ ಟೈಪ್ ಆಫ್ ಟ್ರಾನ್ಸಾಕ್ಷನ್ ಇಟ್ ಈಸ್. ಈಸ್ ಇಟ್ ಇಸ್ ಎ ಕ್ಯಾಶ್ ಟ್ರಾನ್ಸಾಕ್ಷನ್ ಆರ್ ಎ ಕ್ರೆಡಿಟ್ ಟ್ರಾನ್ಸಾಕ್ಷನ್? ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿದ್ರೆ ಎಷ್ಟು ದುಡ್ಡು ಬಂದಿದೆ, ಎಷ್ಟು ದುಡ್ಡು ಹೋಗಿದೆ, ಪೇಮೆಂಟ್ಸ್ ಎಷ್ಟು ಆಗಿದೆ ಅನ್ನೋದನ್ನ ಐಡೆಂಟಿಫೈ ಮಾಡಬಹುದು. ರೆಸಿಟ್ಸ್, ನಮಗೆ ದುಡ್ಡು ಎಷ್ಟು ಬಂದಿದೆ ಅನ್ನೋದು ಐಡೆಂಟಿಫೈ ಮಾಡಬಹುದು. ಹೌದಾ? ಎಷ್ಟು ನಾವು ಪರ್ಚೇಸ್ ಮಾಡಿದೀವಿ, ಕ್ಯಾಶ್ ಅಲ್ಲಿ ಎಷ್ಟು ಪರ್ಚೇಸ್ ಮಾಡಿದೀವಿ, ಕ್ರೆಡಿಟ್ ಅಲ್ಲಿ ಎಷ್ಟು ಪರ್ಚೇಸ್ ಮಾಡಿದೀವಿ ಸಾಲಕ್ಕೆ, ಓಕೆನಾ? ಅದೇ ತರ ಎಷ್ಟು ಕ್ಯಾಶ್ ಅಲ್ಲಿ ಸೇಲ್ಸ್ ಮಾಡಿದೀವಿ, ಎಷ್ಟು ಸಾಲಕ್ಕೆ ಮಾರಾಟ ಮಾಡಿದೀವಿ ಅಂದ್ರೆ ಕ್ರೆಡಿಟ್ ಅಲ್ಲಿ ಸೇಲ್ ಮಾಡಿದೀವಿ, ಇಷ್ಟನ್ನು ನಾವು ಐಡೆಂಟಿಫೈ ಮಾಡಬಹುದು ಒಂದೊಂದನ್ನು. ಮೆಷರಿಂಗ್ ಅಂದ್ರೆ ಏನು? ಸಿ, ಎಲ್ಲಾ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ನಾವು ಯಾವ ರೀತಿ ಮೆಷರ್ ಮಾಡ್ತೀವಿ ಅಂದ್ರೆ ವಿ ಮೆಷರ್ ಇನ್ ಟರ್ಮ್ಸ್ ಆಫ್ ಮನಿ ಅಂತ ಹೇಳ್ತೀವಿ. ವಿ ಮೆಷರ್ ಇನ್ ಟರ್ಮ್ಸ್ ಆಫ್ ಮನಿ. ಯಾವುದೇ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆಗ್ಲಿ, ಪ್ರತಿ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅನ್ನು ನಾವು ಮನಿ ಮುಖಾಂತರನೇ ನಾವು ಮೆಷರ್ ಮಾಡ್ತೀವಿ. ಈಗ ಪರ್ಚೇಸ್ ಮಾಡಿದೀನಿ ಅಂತ ಹೇಳ್ತೀವಿ. ಪರ್ಚೇಸ್ ಮಾಡಿದೀನಿ ಅಂದ್ರೆ ಎಷ್ಟು ರೂಪಾಯಿ ಪರ್ಚೇಸ್ ಮಾಡಿದೀವಿ ಅನ್ನೋದು ಇಂಪಾರ್ಟೆಂಟ್. ಎಷ್ಟು ಯೂನಿಟ್ಸ್ ಪರ್ಚೇಸ್ ಮಾಡಿದ್ಯಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಎಷ್ಟು ಕ್ವಾಂಟಿಟಿ ಪರ್ಚೇಸ್ ಮಾಡಿದ್ಯಾ, ಎಷ್ಟು ಕ್ವಾಲಿಟಿ ಪರ್ಚೇಸ್ ಮಾಡಿದ್ಯಾ, ನಾವು ಅಕೌಂಟಿಂಗ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ ಇಲ್ಲ ಅಂತ ಹೇಳ್ತಲ್ಲ. ಬಟ್ ಮೇಜರ್ ಈವೆಂಟ್ ಏನು, ನಮಗೆ ಮೇಜರ್ ಆಕ್ಟಿವಿಟಿ ಎಷ್ಟು ಅಮೌಂಟ್, ಎಷ್ಟು ರೂಪಾಯಿನ ಅಮೌಂಟ್ ಅಷ್ಟು ಗೂಡ್ಸ್ ಅನ್ನ ನಾವು ಪರ್ಚೇಸ್ ಮಾಡಿದೀವಿ, ಎಷ್ಟು ರೂಪಾಯಿ ಗೂಡ್ಸ್ ಅನ್ನ ಸೇಲ್ಸ್ ಮಾಡಿದೀವಿ, ಎಷ್ಟು ರೂಪಾಯಿ ಸರ್ವಿಸಸ್ ನ ನಾವು ತಗೊಂಡಿದೀವಿ, ಎಷ್ಟು ರೂಪಾಯಿನ ಸರ್ವಿಸಸ್ ನ ನಾವು ಬೇರೆಯವರಿಗೆ ಕೊಟ್ಟಿದೀವಿ. ನೋಡಿ, ಅಲ್ಲಿ ಎಲ್ಲದಕ್ಕೂ ರೂಪಾಯಿ, ರುಪೀಸ್ ಅಂತ ಬರ್ತಾ ಇದೆ. ರುಪೀಸ್ ಅಂದ್ರೆ ಎವ್ರಿಥಿಂಗ್ ವಿ ಮೆಷರ್ ಇನ್ ಟರ್ಮ್ಸ್ ಆಫ್ ಮನಿ ಓನ್ಲಿ. ನೆಕ್ಸ್ಟ್ ಇಸ್ ರೆಕಾರ್ಡಿಂಗ್. ಸಿ, ಈಚ್ ಅಂಡ್ ಎವ್ರಿ ಟ್ರಾನ್ಸಾಕ್ಷನ್ ವಿಲ್ ಬಿ ರೆಕಾರ್ಡೆಡ್. ಪ್ರತಿ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಕೂಡ ರೆಕಾರ್ಡ್ ಮಾಡ್ಕೊಳ್ತೀವಿ. ರೆಕಾರ್ಡ್ ಮಾಡ್ಕೊಂಡ್ಮೇಲೆ ಅದನ್ನ ಕ್ಲಾಸಿಫಿಕೇಶನ್ ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಯಾವ ರೀತಿ ಡಿವೈಡ್ ಮಾಡ್ತೀವಿ? ನಮ್ಮ ಅನುಕೂಲ, ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ತೀವಿ. ನಾನು ಯಾರಿಗೆ ಎಷ್ಟು ಜನಕ್ಕೆ ಕೊಡಬೇಕು ಅನ್ನೋದೊಂದು, ನನಗೆ ಯಾರಿಂದ ಬರಬೇಕು ಅದೊಂದು, ನನಗೆ ಎಷ್ಟು ಎಕ್ಸ್ಪೆನ್ಸಸ್ ಆಗಿದೆ ಅದು ಒಂದು, ನನಗೆ ಎಷ್ಟು ಸೇಲ್ಸ್ ಆಗಿದೆ, ಇನ್ಕಮ್ ಬಂದಿದೆ ಅದೊಂದು, ಓಕೆನಾ? ನಾನು ಎಷ್ಟು ಬಂಡವಾಳ ಹಾಕಿದ್ದೀನಿ, ಕ್ಯಾಪಿಟಲ್ ಹಾಕಿದ್ದೀನಿ. ಸೊ ಈ ರೀತಿ ನಾನೇನ್ ಮಾಡ್ತೀನಿ, ರೆಕಾರ್ಡ್ ಮಾಡಿರ್ತಕ್ಕಂತ ಟ್ರಾನ್ಸಾಕ್ಷನ್ ಅನ್ನ ಏನ್ ಮಾಡ್ತೀನಿ, ಕ್ಲಾಸಿಫಿಕೇಶನ್ ಮಾಡ್ತೀನಿ. ಕ್ಲಾಸಿಫೈ ಮಾಡಿದ್ಮೇಲೆ ಏನ್ ಮಾಡ್ತೀನಿ, ಸಮ್ಮರೈಸಿಂಗ್. ಸಮ್ಮರೈಸಿಂಗ್ ಅಂದ್ರೆ ಏನು, ಟೋಟಲ್ ಮಾಡಿ ನನಗೆ ಎಷ್ಟು ಬರಬೇಕು, ನಾನು ಎಷ್ಟು ಕೊಡಬೇಕು, ಬಿಸ್ನೆಸ್ ಎಷ್ಟು ಕೊಡಬೇಕು, ಬಿಸ್ನೆಸ್ ಎಷ್ಟು ಬರಬೇಕು ಅನ್ನೋದನ್ನ ಸಮ್ಮರೈಸ್ ಮಾಡಿ. ಇಂಟರ್ಪ್ರಿಟಿಂಗ್ ಅಂದ್ರೆ ಏನು, ಫೈನಲ್ ಆಗಿ ನಾನು ಏನ್ ಮಾಡ್ತೀನಿ, ಕನ್ಕ್ಲೂಷನ್ ಕೊಡ್ತೀನಿ. ಏನ್ ಕನ್ಕ್ಲೂಷನ್? ಎಸ್, ನನಗೆ ಇವರಿಂದ ಇಷ್ಟು ದುಡ್ಡು ಬರಬೇಕು, ಎಸ್ ಇವ್ರಿಗೆ ನಾನು ಇಷ್ಟು ದುಡ್ಡು ಕೊಡಬೇಕು ಅನ್ನೋದನ್ನ ಫೈನಲ್ ಆಗಿ ಕನ್ಕ್ಲೂಷನ್ ಅಲ್ಲಿ ಬರೀತೀನಿ. ಆ ಬರ್ದಿರ್ತಕ್ಕಂತ ಕನ್ಕ್ಲೂಷನ್ ಅನ್ನ ನಾನು ಕಮ್ಯುನಿಕೇಟ್ ಮಾಡ್ತೀನಿ, ಇನ್ಫಾರ್ಮ್ ಮಾಡ್ತೀನಿ. ಯಾವ್ದು ಇನ್ಫಾರ್ಮ್ ಮಾಡ್ತೀನಿ? ದ ರಿಸಲ್ಟ್ಸ್ ಆಫ್ ದ ಬಿಸ್ನೆಸ್ ಆಕ್ಟಿವಿಟೀಸ್. ರಿಸಲ್ಟ್ಸ್ ಆಫ್ ದ ಬಿಸ್ನೆಸ್. ನೋಡಿ, ಪ್ರತಿ ಒಂದು ಬಿಸ್ನೆಸ್, ಯಾರೇ ಬಿಸ್ನೆಸ್ ಮಾಡಿದ್ರು, ಯಾವ ಉದ್ದೇಶಕ್ಕೆ ಬಿಸ್ನೆಸ್ ಮಾಡ್ತೀವಿ? ಪ್ರಾಫಿಟ್ ಗೋಸ್ಕರ ಮಾಡ್ತೀವಿ. ಹೌದಾ? ನನಗೆ ಎಷ್ಟು ಲಾಭ ಬಂದಿದೆ ಅಂತ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ನೀವು ಬಾಯಿ ಮಾತಲ್ಲಿ ಹೇಳಕ್ ಆಗಲ್ಲ. ಈಗ ಒಬ್ಬ ಸ್ಟ್ರೀಟ್ ವೆಂಡರ್ ಇರ್ತಾನೆ, ತಗೊಳ್ಳಿ, ಈಗ ಒಬ್ಬ ಸ್ಟ್ರೀಟ್ ವೆಂಡರ್ ಸೇ ದಾರಿನಲ್ಲಿ ಒಬ್ಬ ಇಡ್ಲಿ ವಡೆ ಮಾತಾಡ್ತಾನೆ ಅಂತ ಅನ್ಕೋಣ, ಓಕೆನಾ? ಅವರು ಬೆಳಿಗ್ಗೆ 500 ರೂಪಾಯಿ ಎಲ್ಲ ಮೆಟೀರಿಯಲ್ಸ್ ಹಾಕಿ ಇಡ್ಲಿ ವಡೆ ಎಲ್ಲ ಪ್ರಿಪೇರ್ ಮಾಡಿ ಸಂಜೆ ಎಲ್ಲ ಮಾರ್ಬಿಟ್ಟು ಕ್ಯಾಶ್ ಬಾಕ್ಸ್ ತಗೊಂಡ್ಬಂದು ಮನೆಯಲ್ಲಿ ಎಣಿಸ್ತಾನೆ. ಅವನ ಹತ್ರ 750 ರೂಪಾಯಿ ಇರುತ್ತೆ. ಹಾಗಾದ್ರೆ ಅವನ್ ಬೆಳಿಗ್ಗೆ ಹಾಕಿದ್ದು ಎಷ್ಟು? 500 ರೂಪಾಯಿ. ಬಂದಿರೋದು ಎಷ್ಟು? 750 ರೂಪಾಯಿ. ಹಾಗಾದ್ರೆ ಇನ್ನು ಮಿಕ್ಕಿದ ಏನಾಯ್ತು? 250 ರೂಪಾಯಿ ಲಾಭ. ಹೌದಾ? ಸೊ ಇದನ್ನ ನಾವು ಈಸಿಯಾಗಿ, ಅದನ್ನೇ ರಿಸಲ್ಟ್ ಅಂದ್ರೆ ಏನು, ಆ ಬಿಸ್ನೆಸ್ ಮಾಡಿರೋದ್ರಿಂದ ಯಾವ ರೀತಿಯಾಗಿರ್ತಕ್ಕಂತ ರಿಸಲ್ಟ್ ಬಂದಿದೆ, ಪಾಸಿಟಿವ್ ಆಗಿ ಬಂದಿದೆಯಾ, ಪ್ರಾಫಿಟ್ ಬಂದಿದೆಯಾ, ನೆಗೆಟಿವ್ ಲಾಸ್ ಆಗಿದೆಯಾ,
ಈಗ 500 ರೂಪಾಯಿಗಿಂತಲೂ ಕಡಿಮೆ ಬಂದಿದ್ರೆ ಏನಾಗೋದು, ಲಾಸ್ ಆಗೋದು. ಅಂದ್ರೆ ಹಾಕಿರ್ತಕ್ಕಂಥ ಎಲ್ಲ ಇಡ್ಲಿ ವಡೆ ಹಾಗೆ ಸ್ಟಾಕ್ ಉಳಿದ್ಬಿಟ್ಟಿದೆ, ದುಡ್ಡಿಲ್ಲ, ಸ್ಟಾಕ್ ಇದೆ, ಆ ಸ್ಟಾಕ್ ಏನಾದ್ರು ನಾಳೆ ಮಾರಕ್ಕಾಗುತ್ತಾ, ಇಲ್ಲ, ಎಲ್ಲ ವೇಸ್ಟ್ ಬಿಸಾಕ್ಬೇಕು, ಆಗ ಲಾಸ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇದನ್ನೇ ಕಮ್ಯುನಿಕೇಟಿಂಗ್, ನಾವು ಮಾಡಿರ್ತಕ್ಕಂಥ ಎಲ್ಲಾ ಟ್ರಾನ್ಸಾಕ್ಷನ್, ಇದು ಇಡ್ಲಿ ವಡೆ ಸಂಗತಿ. ಅಂದ್ರೆ ಒಂದ್ ಚಿಕ್ಕ ಬಿಸ್ನೆಸ್ ಮ್ಯಾನ್, ಅದೇ ದೊಡ್ಡ ಬಿಸ್ನೆಸ್ ಆದ್ರೆ ಅಕೌಂಟಿಂಗ್ ಅವಶ್ಯಕತೆ ಇರುತ್ತೆ. ಆದ್ರೆ ಈ ಸ್ಟ್ರೀಟ್ ವೆಂಡರ್ಗೆ ಅಕೌಂಟಿಂಗ್ ಅವಶ್ಯಕತೆ ಬರೋದೇ ಇಲ್ಲ. ಯಾಕೆಂದ್ರೆ ಅವನದು ಟ್ರಾನ್ಸಾಕ್ಷನ್ಸ್ ಏನಾಗಿರುತ್ತೆ, ಲಿಮಿಟೆಡ್ ಆಗಿರುತ್ತೆ. ಕೆಲವೇ ಟ್ರಾನ್ಸಾಕ್ಷನ್ಸ್ ಇರುತ್ತೆ, ಈಸಿಯಾಗಿ ನೆನಪಲ್ಲಿ ಇಟ್ಕೊಳ್ಬಹುದು. ಹಾಗೆ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್, ಕಮ್ಯುನಿಕೇಟಿಂಗ್. ಕಮ್ಯುನಿಕೇಟಿಂಗ್ ಅಂದ್ರೆ ಏನೋ, ನನ್ನ ಬಿಸ್ನೆಸ್ ನಲ್ಲಿ ಎಷ್ಟು ಲಾಭ ಬಂದಿದೆ ಅಂತ ಹೇಳಿ ನಾನು ಕಮ್ಯುನಿಕೇಟ್ ಮಾಡಬಹುದು. ಯಾರು ಕಮ್ಯುನಿಕೇಟ್ ಮಾಡ್ತೀಯಾ, ನಿನಗೆ ನೀನೇ ಕಮ್ಯುನಿಕೇಟ್ ಮಾಡ್ಕೊಳ್ಬಹುದು. ಎಸ್, ಇಷ್ಟು ಲಾಭ ಬಂದೆ, ಖುಷಿ ಪಡ್ಬಹುದು. ನಿನಗೆ ಸಾಲ ಕೊಡ್ತಕ್ಕಂಥವ್ರಿಗೆ, ನೋಡಪ್ಪ ನನ್ನ ಬಿಸ್ನೆಸ್ ಇಷ್ಟು ಲಾಭ ಬರ್ತಾ ಇದೆ, ಸಾಲ ಕೊಡು ಅಂತ ಕೇಳ್ಬಹುದು. ಅವ್ರಿಗೆ ಹೇಳ್ಬಹುದು, ನೋಡಿ ಇಷ್ಟು ಲಾಭ ಇದೆ ಅಂತ. ಲೀಗಲ್ ರಿಕ್ವೈರ್ಮೆಂಟ್ ಆಗಿರ್ಬೋದು, ಗವರ್ನಮೆಂಟ್ಗೆ ನಾವು ಟ್ಯಾಕ್ಸ್ ಕಟ್ಟೋ ಟೈಮ್ನಲ್ಲಿ ಅದು ಹೆಲ್ಪ್ ಆಗ್ಬಹುದು, ಇಷ್ಟು ಲಾಭ ಬಂದಿದೆ ಅಂತ ಹೇಳಿ. ಹಾಗೆ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಎ ಬಿಸ್ನೆಸ್, ಒಂದು ಬಿಸ್ನೆಸ್ ನಲ್ಲಿ ಎಷ್ಟು ನನ್ನ ಹತ್ರ ಪ್ರಾಪರ್ಟೀಸ್ ಇದೆ, ಅಸೆಟ್ಸ್ ಇದೆ, ಎಷ್ಟು ನಾನು ಸಾಲಗಳನ್ನು ಮಾಡಿದ್ದೀನಿ ಅನ್ನೋ ಒಂದು ಇದನ್ನು ಕೂಡ ನಾವು ಕಂಡುಹಿಡಿಯಬಹುದು. ಇದನ್ನೇ ಮೀನಿಂಗ್ ಆಫ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಈಗ ನಾವು ಮೀನಿಂಗ್ ಆಫ್ ಅಕೌಂಟಿಂಗ್ ಬಂತು, ಪರ್ಪಸ್, ನೀಡ್ ಆರ್ ಆಬ್ಜೆಕ್ಟಿವ್ ಆಫ್ ಅಕೌಂಟಿಂಗ್ ಬಂತು. ಹಾಗಾದ್ರೆ ವಾಟ್ ಆರ್ ದಿ ಡಿಫರೆಂಟ್ ಬ್ರಾಂಚಸ್ ಆಫ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ಸಿ, ಅಕೌಂಟಿಂಗ್ ಅನ್ನೋದು ಒಂದ್ ದೊಡ್ಡ ಮರ ಇದ ಹಾಗೆ. ಆ ದೊಡ್ಡ ಮರದಲ್ಲಿ ಮೂರು ಕೊಂಬೆಗಳಿದೆ, ಅಂದ್ರೆ ಮೂರು ಬ್ರಾಂಚಸ್ ಇದೆ. ಆ ಬ್ರಾಂಚಸ್ ಅಲ್ಲಿ ಮೊದಲನೇ ಬ್ರಾಂಚ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ಇದನ್ನ ನಾವು ಒರಿಜಿನಲ್ ಅಕೌಂಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಈ ಅಕೌಂಟಿಂಗ್ ಸಿಸ್ಟಮ್ ನಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ, ವಿ ರೆಕಾರ್ಡ್, ಕ್ಲಾಸಿಫೈ, ಸಮರೈಸ್ ಆಲ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಇನ್ ಎ ಸಿಸ್ಟಮ್ಯಾಟಿಕ್ ಮ್ಯಾನರ್. ರೆಕಾರ್ಡ್ ಆಲ್ ಸಚ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆಫ್ ಮನಿ ಅಂಡ್ ಮನೀಸ್ ವರ್ತ್ ಅಂಡ್ ಫೈಂಡ್ ಔಟ್ ದ ರಿಸಲ್ಟ್ ದೇರ್ ಆಫ್. ಓಕೆನಾ? ರಿಸಲ್ಟ್ಸ್ ನ ಕಂಡುಹಿಡಿಯೋದಕ್ಕೋಸ್ಕರ ಅದನ್ನೇ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ಕಾಸ್ಟ್ ಅಕೌಂಟಿಂಗ್ ಅಂದ್ರೆ ಏನು? ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳಿದ್ರೆ It is an accounting to find what is the cost incurred to produce a good or a service. ಅಂತ ಹೇಳಿ ಒಂದು ವಸ್ತುವನ್ನ ತಯಾರು ಮಾಡಬೇಕಾದ್ರೆ ನಿಮ್ಗೆ ಎಷ್ಟು ಖರ್ಚಾಗಿದೆ ಅಂತ ಕಂಡುಹಿಡಿಬೇಕಾದ್ರೆ ನಾವು ಕಾಸ್ಟ್ ಅಕೌಂಟಿಂಗ್ ಅನ್ನ ನಾವು ಯೂಸ್ ಮಾಡ್ತೀವಿ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂದ್ರೆ ಏನು ಅಂದ್ರೆ, ಅಕೌಂಟಿಂಗ್ ಯೂಸಿಂಗ್ ದ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂಡ್ ಕಾಸ್ಟ್ ಅಕೌಂಟಿಂಗ್ ಡೀಟೇಲ್ಸ್ ಇಂದ ನಾವು ಕೆಲವು ಅಕೌಂಟಿಂಗ್ ಅನ್ನ ಪ್ರಿಪೇರ್ ಮಾಡಿ ಅದನ್ನ ನಾವು ಮ್ಯಾನೇಜ್ಮೆಂಟ್ಗೆ, ಹೈಯರ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ, ಏನೋ ಡಿಸಿಷನ್ ಮೇಕಿಂಗ್ಗೆ ಅಂತ. ಫ್ಯೂಚರ್ ಅಲ್ಲಿ ಯಾವ್ದಾದ್ರೂ ನಿರ್ಧಾರಗಳನ್ನು ತಗೊಳ್ಬೇಕಾದ್ರೆ, ಡಿಸಿಷನ್ಸ್ ತಗೊಳ್ಬೇಕಾದ್ರೆ ನಾವು ಯೂಶುವಲ್ ಆಗಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನ ನಾವೇನ್ ಮಾಡ್ತೀವಿ, ಮೇಂಟೈನ್ ಮಾಡ್ತೀವಿ ಅಥವಾ ಪ್ರಿಪೇರ್ ಮಾಡ್ತೀವಿ. ಸೊ ಈ ತರ ನಮ್ಮ ಹತ್ರ ಇವತ್ತು ಈ ಕ್ಲಾಸ್ ಏನೇನ್ ಕಲ್ತೀವಿ ಅಂದ್ರೆ, ಮೀನಿಂಗ್ ಆಫ್ ಅಕೌಂಟಿಂಗ್, ನೀಡ್ ಆರ್ ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್ ಅಂಡ್ ಬ್ರಾಂಚಸ್ ಆಫ್ ಅಕೌಂಟಿಂಗ್. ಈಗ ಏನ್ ಕಲಿಯೋಣ ಅಂತ ಹೇಳಿದ್ರೆ, ವಾಟ್ ಆರ್ ದಿ ಸಮ್ ಆಫ್ ದ ಟರ್ಮ್ಸ್, ಕೆಲವು ವರ್ಡ್ಸ್ ಅನ್ನ ಯೂಸ್ ಮಾಡ್ತೀವಿ, ಕೆಲವು ಟರ್ಮ್ಸ್ ಟರ್ಮಿನಾಲಜೀಸ್ ಅಂತ ಹೇಳ್ತೀವಿ. ಅಕೌಂಟಿಂಗ್ಗೆ ಆಗಿರ್ತಕ್ಕಂತ ಒಂದಷ್ಟು ಟರ್ಮಿನಾಲಜೀಸ್ ಇದೆ, ಆ ಟರ್ಮಿನಾಲಜೀಸ್ ನ ನಾವು ಅರ್ಥ ಮಾಡ್ಕೊಳ್ಳೋಣ. ಓಕೆನಾ?